ಸಮರ್ಥ ಸದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ ಶ್ರೀಚರಣಗಳನ್ನು ವೃನ್ಮಂದಿರದಲ್ಲಿ ಸ್ಮರಿಸಿಕೊಂಡು, ಬೆಳಗಿನೊಳಗನ ಬೆಳಗು ಮಹಾಬೆಳಗು, ಶಿವಶಿವ ಪರಮಾಶ್ರಯವೇ ತಾನಾಗಿ, ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂಥೇಳಿ ಜಗಜ್ಯೋತಿ ಬಸವನವರು ಬಹಳ ಸುಂದರವಾದಂಥ ವಚನವನ್ನು ಅನುಗ್ರಹಿಸಿದರು. ಈ ಒಂದು ವಚನದೊಳಗೆ ಶಿವಯೋಗದ ಪಥವನ್ನು ಕುರಿತು ಬಹಳ ಸುಂದರವಾದಂಥ ವರ್ಣನೆಯನ್ನು ಮಾಡ್ತಾರೆ. ನಮ್ಮ ಒಂದು ನಿಜವಾದ ಅಸ್ತಿತ್ವ ಹೆಂಗೈತೆ ಅಂದರೆ ಪ್ರಕಾಶಮಯವಾಗೈತಿ. ನಾವು ಆ ಶಿವನ ಬೆಳಕಿನೊಳಗೆ ತುಂಬಿದೆವು. ಸಾವಿರ ದಳಗಳ ಕಮಲದ ಮಧ್ಯದೊಳಗಿರುವಂಥ ಮಕರಂದ ಇದ್ದಂಗ ನಾಮದೇವಿ. ಆದರೆ ನಮ್ಮ ಒಂದು ಆಲಸ್ಯ ಮತ್ತು ಜಡತ್ವದಿಂದಾಗಿ ನಾವು ಏನಾಗಿಬಿಟ್ಟಿದೆವಪ್ಪ ಅಂತಂದ್ರೆ, ಒಂದು ಥರ ಕತ್ಲೆ ಆದಂಗೆ ಆಗಿಬಿಟ್ಟಿದೆವು. ಸಾವಿರ ದಳದ ಕಮಲದೊಳಗಿದ್ದಂಥ ಮಕರಂದ ಇದ್ದವರು ಹೋಗಿ ಕೊಳಚಿ ನೀರಾಗಿದ್ದೆವು. ಯಾಕಪ್ಪ ಅಂದ್ರೆ ನಮ್ಮ ಒಂದು ದುರ್ಗುಣಗಳಿಂದ. ಅದಕ್ಕಾಗಿ ನಾವು ಏನು ಮಾಡಬೇಕಂದ್ರೆ ಶಿವಯೋಗ ಸಾಧನೆಯನ್ನು ಮಾಡಿ ನಮ್ಮ ನಿಜ ಸ್ವರೂಪವನ್ನು ತಿಳ್ಕೊಂಡು ಜ್ಞಾನದ ಬೆಳಕಾಗಬೇಕು, ಬ್ರಹ್ಮಾನಂದದ ಮಕರಂದವಾಗಬೇಕು, ಆನಂದ ರೂಪರಿದ್ದರೂ ಸಹಿತ ದುಃಖದೊಳಗೆ ನಮ್ಮ ಜೀವನವನ್ನು ಕಳೆಯಕತ್ತೀವಿ. ಈ ದುಃಖ ನಿವಾರಣೆ ಆಗಬೇಕಂದ್ರೆ ಈ ಲೌಕಿಕ ಮೋಹವನ್ನು ತ್ಯಜಿಸ್ಬೇಕ್ರಿ. ಎಷ್ಟು ಗಳಸವರದೆ ರೀ, ಸಾಕು ಮಾಡ್ರಿಪ್ಪ ಇನ್ನು. ಎಷ್ಟು ಕೂಡಿಸಿಡವರದೆ ರೀ, ಸಾಕು ಮಾಡ್ರಿ. ನೀವು ಎಷ್ಟು ಗಳಿಸಿದ್ರೂ ಎಷ್ಟು ಕೂಡಿಸಿಟ್ರು ನಿಮ್ಮ ಜೋಡಿ ಅದು ಬರೋದಿಲ್ಲ. ಇದ್ದವರು ಅದನ್ನು ಬಳಸಿ ತಮ್ಮ ಜೀವನ ಸಾಗಿಸ್ಬೋದು, ಹೊರತಾಗಿ ನಿಮ್ಮ ಜೊತೆ ಮಾತ್ರ ಅದು ಬರೋದಿಲ್ಲ. ಅದಕ್ಕೆ ನಿಮ್ಮ ಜೊತೆಗೆ ಬರುವಂತಹ ಈ ಜ್ಞಾನವನ್ನು, ಈ ಆನಂದವನ್ನು ಸಂಪಾದಿಸ್ರಿ ಅಂತ ಹೇಳೋದನ್ನು ಈ ಒಂದು ಬಸವಣ್ಣನ ವಚನದ ಒಂದು ತಾತ್ಪರ್ಯ ಅಂತ ನನಗನ್ನಿಸ್ತೈತೆ. ಅದಕ್ಕೆ ಬೆಳಗಿನೊಳಗನ ಬೆಳಗು ಮಹಾಬೆಳಗು ಶಿವಶಿವ ಪರಮಾಶ್ರಯವೇ ತಾನಾಗಿ, ಶತಪತ್ರ ಕಮಲ ಕರ್ಣಿಕಾ ಮಧ್ಯದಲ್ಲಿ ಸ್ವತಃ ಸಿದ್ಧನಾಗಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂದ್ರೆ, ಆ ರೀತಿ ಯಾರನ್ನು ನಡೀತಾರಲ್ಲ ಅವರ ಸಿದ್ಧಪುರುಷರ ಕೂಡಲ ಸಂಗಮನ ಸ್ವರೂಪ ನಿರ್ತಾರ. ಹಂಗೆ ತಮ್ಮ ಜೀವನವನ್ನು ಚಾಚೂ ತಪ್ಪದೆ ಅನುಸರಿಸಿ ಸುಮೇರು ಶಿವಮೇರು ಅನಿಸಿಕೊಂಡಂಥ ಪುಣ್ಯಾತ್ಮರಂದ್ರೆ ಅಥಣಿಯ ಮೋಟ್ಗಿ ಮಠದ ಶ್ರೀ ಮುರುಗೇಂದ್ರ ಶಿವಯೋಗಿಗಳು. ನೋಡ್ರಿ, ಈ ಒಂದು ಮುರುಗೇಂದ್ರ ಶಿವಯೋಗಿಗಳು ಮೋಟ್ಗಿ ಮಠದವರು ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕಿನೊಳಗೆ ಬರುವಂಥ ಮೈಗೂರು ಅನ್ನುವಂಥ ಒಂದು ಊರಿನೊಳಗೆ ಜನ್ಮವನ್ನು ತಾಳಿದರು. ಈ ಮೈಗೂರಿನ ಹಿರೇಮಠ ಮನೆತನದ 5 ಜನ ಪುಣ್ಯಾತ್ಮರು ಜಗತ್ ಕಲ್ಯಾಣವನ್ನು ಮಾಡಿದಂಥ ಮಹಾತ್ಮರಾಗಿ ಹೋಗಿದ್ದಾರೆ. ಅಂದಮೇಲೆ ಈ ಮನೆತನ ಎಷ್ಟೊಂದು ಪುಣ್ಯಮಯವಾದಂತಹ ಮನೆತನ ಇರಬಹುದಂಥೇಳಿ ನಾವಿಲ್ಲಿ
ತಿಳ್ಕೋಬಹುದು. ಸಂಸ್ಕೃತನ ಇರಬಹುದು ಅಥವಾ ಬಸವಾದಿ ಪ್ರಮಥರ ವಚನನೇ ಇರಬೇಕು. ಮೋಟ್ಕಿ ಮಠದ ಪೂಜ್ಯ ಮುರುಗೇಂದ್ರ ಅಪ್ಪನವರು ವಿಶೇಷವಾದಂತಹ ಸಾಧನೆಯನ್ನು ಮಾಡಿದರಲ್ಲಿ. ಅಥಣಿ ಮುರುಗೇಂದ್ರ ಶಿವಯೋಗಿಗಳು ಮತ್ತು ಮೋಟ್ಕಿ ಮಠದ ಈ ಮುರುಗೇಂದ್ರ ಶಿವಯೋಗಿಗಳು ಪೂರ್ವಾಶ್ರಮದೊಳಗೆ ಬೀಗರಾಗಬೇಕ್ರಿ ಇವರಿಬ್ಬರು ಸಂಬಂಧಿಕರು. ನಂತರ ಪುಣ್ಯಕ್ಷೇತ್ರಗಳಿಗೆ ಅಧಿಪತಿಗಳಾದ ನಂತರ ಅಧ್ಯಾತ್ಮ ಲೋಕದೊಳಗೆ ಮೇರು ಪರ್ವತವನ್ನು ಏರಿದರಿಬ್ಬರು ಕೂಡಿ ಅಧ್ಯಾತ್ಮ ಲೋಕದ ನಮ್ಮಂಥ ಮುಮುಕ್ಷುಗಳಿಗೆ ತಂದೆ ತಾಯಿಗಳಾಗಿ ನಿಂತರು. ಅಥಣಿಯ ಶಿವಯೋಗಿಗಳು ಏನಂತಂದ್ರೆ ವಯಸ್ಸಿನೊಳಗೆ ಸ್ವಲ್ಪ ಸಣ್ಣವರಿದ್ದರು. ಮೋಟ್ಕಿ ಮಠದ ಈ ಇಲ್ಲಿ ಹೇಳ್ತಾರಂದ್ರೆ ಅಥಣಿ ಶಿವಯೋಗಿಗಳು ಮೋಟ್ಕಿ ಮಠದ ಗಚ್ಚಿನ ಮಠದ ಶಿವಯೋಗಿಗಳಿಗಿಂತ ವಯಸ್ಸಿನೊಳಗೆ ಸ್ವಲ್ಪ ಹೆಚ್ಚಿನವರಿದ್ದರು. ಹಾಗಾಗಿ ಮೋಟ್ಕಿ ಮಠದ ಈ ಶಿವಯೋಗಿಗಳು ಇಲ್ಲಿ ಏನು ಹೇಳ್ತಾರಂದ್ರೆ ಮೋಟ್ಕಿ ಮಠದ ಮುರುಗೇಂದ್ರ ಶಿವಯೋಗಿಗಳವರನ್ನು ಯಜಮಾನರು ಅಂತ ಹೇಳಿಕಾರ ಕರಿತಿದ್ರು ಅಂತ ಹೇಳಿಕಾರ ಹೇಳ್ತಾರೆ. ಮತ್ತು ಅಥಣಿ ಶಿವಯೋಗಿಗಳು ಮೋಟ್ಕಿ ಮಠದ ಮುರುಗೇಂದ್ರ ಶಿವಯೋಗಿಗಳನ್ನು ಯಜಮಾನರಂತ ಕರೆಯೋದಷ್ಟೇ ಅಲ್ಲದ ಅವರ ಆಜ್ಞೆಯನ್ನು ಒಟ್ಟ ಮೀರ್ತಿರ್ಕಿಲ್ಲಿವರು ಅಥಣಿ ಶಿವಯೋಗಿಗಳು. ಒಮ್ಮೇನಾಗಿತ್ತಂದ್ರೆ ಅಥಣಿಯ ಬಸಲಿಂಗಪ್ಪ ನಿಡೋವನಿ ಅನ್ನುವಂಥ ಒಬ್ಬ ಭಕ್ತರು ಅಥಣಿ ಶಿವಯೋಗಿಗಳನ್ನು ತಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗಬೇಕು ಅಂಥೇಳಿ ಸಂಕಲ್ಪ ಮಾಡಿದರು. ಸಂಕಲ್ಪ ಮಾಡಿ ಮತ್ತು ನೀವು ದಯವಿಟ್ಟು ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ಅಂಥೇಳಿ ಹೇಳ್ತಾರೆ. ಆವಾಗ ಅಥಣಿ ಶಿವಯೋಗಿಗಳು ಏನು ಮಾಡ್ತಾರಂದ್ರೆ ಇಲ್ಲಪ್ಪ ನನಗೆ ಹಂಗೆ ಬರೋಕ್ಕಾಗೋದಿಲ್ಲ, ನಾನು ಕರಿಬೇಡ ಅಂತ ಹೇಳ್ತಾರೆ. ಆದ್ರೂ ಸಹಿತ ಈ ಬಸಲಿಂಗಪ್ಪ ನಿಡೋವನಿಯವರು ಭಾಳ ಅವ್ರಿಗೆ ದುಂಬಾಲು ಬೀಳ್ತಾರೆ. ಆವಾಗ ಶಿವಯೋಗಿಗಳು ಏನು ಹೇಳ್ತಾರಂದ್ರೆ ಮತ್ತು ನೀವು ಬರಬೇಕಂಥೇಳಿ ಹಠ ಹಿಡಿತಾರೆ. ಶಿವಯೋಗಿಗಳು ಏನು ಹೇಳ್ತಾರೆ, ಇಲ್ಲಪ್ಪ ನಾ ಬರ್ತೇನೆ, ಆದರೆ ನಾ ಅಲ್ಲಿ ಬಂದ ನಂತರ ನನಗೆ ಬೇಕಾದಂಗೆ ನಿಮಗೆ ನಡ್ಕೊಳ್ಳೋಕೆ ಆಗೋದಿಲ್ಲ, ಅದಕ್ಕೆ ಭಾಳ ಇದನ್ನು ಪ್ರಯತ್ನ ಮಾಡೋಕ್ಕೆ ಹೋಗಬೇಡ ಅಂತ ಹೇಳ್ತಾರೆ. ಆವಾಗ ಈ ಬಸಲಿಂಗಪ್ಪನವರು ಏನಿರ್ತಾರೆ, ಇವ್ರ ತಾಯಿ ಪಾರ್ವತೆವ್ವ. ಪಾರ್ವತೆವ್ವ ಈಕೆ ಏನು ಮಾಡ್ತಾಳಂದ್ರೆ ನೇರವಾಗಿ ಗಚ್ಚಿನ ಮಠದ ಯಜಮಾನರ ಹಂತಿಗೆ ಹೊಕ್ಕಳ. ಹೋಗಿ ಯಪ್ಪ ಶಿವಯೋಗಿಗಳನ್ನು ನಮ್ಮ ಮನೆಗೆ ಪ್ರಸಾದಕ್ಕೆ ಕಳಿಸಿದ್ರು, ಕಳಿಸ್ಬೇಕು ನೀವು, ಯಾಕಂದ್ರೆ ಅವರು ಒಲ್ಲಂತಾರ, ನಮಗೆ ಮಾತ್ರ ಅವರನ್ನು ಕರ್ಕೊಂಡು ಹೋಗಬೇಕಾಗೈತಿ,
ನೀನ ಹೇಳಬೇಕು ಅಂತ ಹೇಳ್ತಾಳಕ್ಕೆ ಬಸಲಿಂಗಪ್ಪ ಮತ್ತು ಪಾರ್ವತ್ಯವ್ವ ನಿಡುವನಿ. ಆವಾಗ ಗಚ್ಚಿನ ಮಠದ ಶಿವಯೋಗಿಗಳಿಗೆ ಈ ಪೂಜ್ಯರಾದಂತಹ ಮೋಟ್ಗಿ ಮಠದ ಮುರುಗೇಂದ್ರಪ್ಪವರು ಶಿವಯೋಗಿಗಳ ಮತ್ತು ನಿಡವನಿಯವರ ಮನೆಗೆ ಹೋಗಿ ಪ್ರಸಾದ ಮಾಡಿಕೊಂಡು ಬರ್ರಿ ಅಂತ ಹೇಳ್ತಾರವ್ರು. ಆವಾಗ ಶಿವಯೋಗಿಗಳು ಮೋಟ್ಗಿ ಮಠದ ಯಜಮಾನರ ಒಂದು ಆಜ್ಞೆಯನ್ನು ಎಂದೂ ಮೀರ್ತಿರ್ಕಿಲ್ಲ. ಆವಾಗ ಆ ನಿಡವನಿಯವ್ರ ಮನೆಗೆ ಹೋಗಕ್ಕೆ ಒಪ್ಪಿಕೊಳ್ತಾರೆ. ಒಪ್ಪಿಕೊಂಡು ಒಂದು ಕರಾರು ಮಾಡ್ತಾರೆ ಅವ್ರಿಗೇನಂದರೆ, ನಾ ಬಂದ ಸಮಯದೊಳಗೆ ಯಾವುದೇ ಅಮಂಗಳಕರವಾದಂಥ ಘಟನೆಗಳು ನಡೆದಿರಬಾರ್ದು, ಹಂಗೇನ್ರಿ ಆತಂದ್ರೆ ನಾ ಮತ್ತೆ ಹೊಳ್ಳಿ ನಾ ಇಲ್ಲೇ ಮಟ್ಟಕ್ಕೆ ಬಂದು ಬಿಡಾಮ ಅಂತ ಅವ್ರು ಹೇಳಿರ್ತಾರೆ. ಆತಂತ ಹೇಳಿಕಾರ ಇಬ್ಬರು ಸಂತೋಷಪಡ್ತಾರೆ, ತಾಯಿ ಮಗ ಕೂಡಿ ಇಬ್ಬರು ಕೂಡಿ. ಇದ್ರಾಗ ಏನು ದೊಡ್ಡ ಕಠಿಣೈತಿ, ನಾವು ಬರ್ತೇವೆ ನಡೀರಿ ಅಪ್ಪ, ನಿಮಗೇನು ಅಲ್ಲಿ ಅಮಂಗಳಗಳು ಆಗದಂಗೆ ವಿಶೇಷವಾದ ಸೇವಾ ಮಾಡ್ತೀವಿ ಅಂತ ಹೇಳ್ತಾರೆ. ಅವರಿಗೆ ಆ ಪಾರ್ವತಿಯವ ಏನು ಮಾಡ್ತಾಳೆ ಅಂದ್ರೆ ತನ್ನ ಸೊಸೆಯಾದಂಥ ಸಾತ್ವೀರವ್ವನ ಕರೆದು, ಮತ್ತು ನಾಳೆ ನಮ್ಮ ಮನೆಗೆ ಅಥನಿ ಶಿವಯೋಗಿಗಳ ಪ್ರಸಾದಕ್ಕೆ ಬರ್ತಾರೆ, ಮತ್ತು ಅವ್ರು ಬಂದಾಗ ಯಾವ ಅಮಂಗಳಕರವಾದ ಘಟನೆಗಳು ನಡೆದಂಗೆ ಬಹಳ ಭಕ್ತಿಪೂರ್ವಕವಾಗಿ ನೀವು ಅವರ ಸೇವಾ ಮಾಡಿರಿ ಅಂತ ಹೇಳಿ ವಿಶೇಷವಾಗಿ ಹೇಳ್ತಾರೆ. ಮರಣೆ ದಿವಸ ಬಸಲಿಂಗಪ್ಪ ನಿಡವನಿಯವರು ಏನು ಮಾಡ್ತಾರಂದ್ರೆ ಶಿವಯೋಗಿಗಳನ್ನು ಕರೆಯಕ್ಕೆ ಮಟ್ಟಕ್ಕೆ ಹೋಗ್ತಾರೆ. ಈ ಕಡೆ ಪಾರ್ವತ್ಯವ್ವ ಮತ್ತು ಸಾತ್ವೀರಮ್ಮ ಇವರು ಏನು ಮಾಡ್ತಿರ್ತಾರಂದ್ರೆ ಪ್ರಸಾದ ಸೇವಾಕಂತೇಳಿಕಾರ ಎಲ್ಲ ತಯಾರಿ ಮಾಡ್ತಿರ್ತಾರೆ. ಪ್ರಸಾದ ಮಾಡುವಾಗ ತಯಾರು ಮಾಡುವಾಗ ನಾಯಿ ಬೆಕ್ಕು ಒಳಗೆ ಬರ್ತಾವಂತೇಳಿದ ಸ್ವಲ್ಪ ಮುಚ್ಚಿ ಕಡೆ ಬಾಗಲ ಮುಂದೆ ಮಾಡ್ಕೊಂಡಿಕಾರಂದ್ರೆ ಬಾಗಲ ಹಾಕ್ಕೊಂಡು ಒಳಗೆ ಅಡುಗೆ ತಯಾರು ಮಾಡ್ತಿರ್ತಾರವ್ರು. ಆವಾಗ ಶಿವಯೋಗಿಗಳು ಅವ್ರ ಮನೆಗೆ ಪ್ರಸಾದಕ್ಕಂತ ಬರ್ತಾರೆ. ಅವರ ಮನೆ ಏನು ಬಾಗಲ ಹಾಕಿತ್ತು ಅದನ್ನು ನೋಡಿ ಶಿವಯೋಗಿಗಳು ಅಲ್ಲಿಂದ ಹೊಳ್ಳಿ ನೇರವಾಗಿ ಗಚ್ಚಿನ ಮಟ್ಟಕ್ಕೆ ಬಂದುಬಿಡ್ತಾರೆ. ಬರಗುಡ್ದ ಬಸಲಿಂಗಪ್ಪಗೆ ಭಾಳ ದುಃಖ ಆಗಕ್ಕೆ ಚಾಲೂ ಮಾಡ್ತೈತಿ. ಆವಾಗ ಬಸಲಿಂಗಪ್ಪ ಮತ್ತೆ ಎಲ್ಲಿ ಬರ್ತಾನಂತಂದ್ರೆ ನೇರವಾಗಿ ಮತ್ತು ಮೋಟ್ಗಿ ಮಠದ ಯಜಮಾನರ ಹಂತಕ್ಕೆ ಬರ್ತಾನೆ. ಅಪ್ಪವರು ನಮ್ಮ ಮನೆಗೆ ಬಂದು ಹಂಗೆ ಹಳ್ಳಿ ಬಂದರು ಅಂತ ಹೇಳ್ತಾನೆ. ಆವಾಗ ಮೋಟ್ಗಿ ಮಠದ ಶ್ರೀಗಳು ಶಿವಯೋಗಿಗಳನ್ನು ಕೇಳ್ತಾರೆ, ಯಾಕೆ ಶಿವಯೋಗಿಗಳೇ ನೀವು ಪ್ರಸಾದವನ್ನು ತಗೊಳ್ಳಾರ್ದ ಹಳ್ಳಿ ಬಂದ್ರಿ ಅಂತ ಕೇಳ್ತಾರೆ. ಆವಾಗ ಅವರ ಮನೆಯಲ್ಲಿಯ ಪ್ರಸಾದ ಶಿವನಿಗೆ ಬ್ಯಾಡಾಗಿತ್ತು, ಅದಕ್ಕೆ ಅವ್ರ ಮನೆ ಬಾಗಿಲು ಹಾಕಿತ್ತು, ಹೊಳ್ಳಿ ಬಂದೆ ಅಂತ ಹೇಳಿಬಿಡ್ತಾರೆ ನೋಡ್ರಿ. ಅವತ್ತಿನಿಂದ ಮುಂದೆ ಶಿವಯೋಗಿಗಳು ಮಂದಿ ಮನೆಗೆ ಪ್ರಸಾದಕ್ಕೆ ಹೋಗೋದನ್ನು ಪೂರ್ಣ ಕಡಿಮೆ ಮಾಡಿಬಿಟ್ರು ಅಂತ ಹೇಳ್ತಾರೆ. ಇಲ್ಲಿ ಹೇಳ್ತಾರೆ ಮಹಾತ್ಮರನ್ನು ಪೂಜ್ಯರನ್ನು ಮನೆಗೆ ಕರ್ಕೊಂಡು ಹೋಗಿ ಪ್ರಸಾದ ಮಾಡಿಸೋದು ದೊಡ್ಡ ಮಾತಲ್ಲ, ಅಂತಹ ಪುಣ್ಯಾತ್ಮರನ್ನು ನಮ್ಮ ಮನೆಗೆ ಕರ್ಕೊಂಡು ಹೋಗಿ ಪ್ರಸಾದ ಭಿನ್ನಾಯವನ್ನು ಮಾಡಿಸ್ತಿದ್ವಿ ಅಂದ್ರೆ ಅವರ ಮನಸ್ಸಿಗೆ ನೋವಾಗದ ಹಂಗೆ ನಡ್ಕೊಳ್ಳೋದೈತ್ಲ, ಇದು ಭಾಳ ವಿಶೇಷ ಐತ್ರಿ.
ಸಿಗ್ಗಾವದಂತೇಕ ಸಿಗ್ಲಿ ಅಂಥೇಳಿ ಒಂದು ಊರ, ಆ ಸಿಗ್ಲಿ ಅಂತೇಕ ಬಸವನಕೊಪ್ಪ ಅಂತ ಒಂದು ಊರ. ಅಲ್ಲಿ ಒಂದು ಮನೆತನ, ರೋಗಿ ಮನೆತನ ಅಂತ ಹೇಳ್ಯಾರ. ಅಲ್ಲಿ ಶಿರಹಟ್ಟಿ ಫಕೀರೇಶ್ವರರು ಭಿಕ್ಷಾ ಬೇಡಕ್ಕೆ ಹೋಗ್ತಿದ್ರಂತ. ಜಾತ್ರೆ ಬಂತಂದ್ರೆ ಆ ರೋಗಿಯವ್ರ ಮನೆ ಕಟ್ಟಿ ಮೇಲೆ ಹೋಗ್ಕೊಂಡಿರೋದು, ಅಲ್ಲೇ ಪ್ರಸಾದ ಅದು ಮಾಡೋದು. ಅವ್ರನ್ನ ಕರ್ಕೊಂಡು ಹೋಗಿ ಜಾತ್ರೆ ಪಟ್ಟಿ ತೊಗೊಂಡು ಭಿಕ್ಷಾ ಮಾಡಿಕೊಂಡು ಹೋಗ್ತಿದ್ರಂಥವ್ರು. ಒಂದು ಸಾರಿ ಏನಾಗೈತಿ, ಆ ರೋಗಿ ಮನೆತನದ ಹಿರಿಯರು ಊರಾಗೊಂದು ಬಸವಣ್ಣನ ಜಾತ್ರೆ ಪಟ್ಟಿ ಎಬ್ಬಿಸಿ ಮಧ್ಯಾಹ್ನ ಬಿಸಿಲಾಗಿ ಮನೆಗೆ ಬಂದು ಕುಂತಿದ್ರಂತೆ. ಅವ್ರ ಮನೆಗೆ ಬರಗೂಡದನ ಶಿರಹಟ್ಟಿ ಫಕೀರೇಶ್ವರ ಅಲ್ಲಿ ಬಂದರು. ಬಂದ ನಡಿಪ ಜಾತ್ರೆ ಭಿಕ್ಷಾ ಮಾಡೋನು ಅಂತಂದ್ರಂತೆ. ಆವಾಗ ಈಗರೇ ನಮ್ಮ ಮನೆ ದೇವ್ರದ ಕೆಲಸ ಮುಗಿಸಿ ಮಾಡ್ಕೊತೀನಿ, ಈಗ ನೀವು ಬಂದ್ರಿ ಅಂತ ಒಂದು ಮಾತು ಅಂದಂತ ಹಿರಿ ಮನುಷ್ಯ. ಅಷ್ಟನ್ನು ಹುಡ್ದ ಶಿರಹಟ್ಟಿ ಫಕೀರೇಶ್ವರ ಅಂದ್ರಂತ, ನಿಮ್ಮ ಊರಾಗಿನ ದೇವರ ನಿಮ್ಮ ಮನೆ ದೇವರ ಅಥವಾ ನಾ ಹೊರಗಿನ ದೇವರಾದ್ನಿ, ನಿಂದೆಲ್ಲ ಹೊರಗೆ ಆಗಲಿ ಹೋಗಂತ ಅಂದು ಹೋಗಿದ್ರಂತ. ಮುಂದೆ ಎಂಥ ಕೋಟ್ಯಾಧೀಶ್ವರರಿದ್ದರೂ ಸಹಿತ ಅವರು ಏನೂ ಇಲ್ದಂಗೆ ಆಗಿ ಹೋದರು ಅಂತ ಹೇಳ್ಯಾರ. ನಾ ಅದನ್ನು ನಮ್ಮ ದೊಡ್ಡವ ಹೇಳ್ತಿದ್ರು, ನಮಗೆ ಸಂಬಂಧನೂ ಆಗ್ಬೇಕು ಅವರು. ಹಂಗೆ ಯಾರ ಗುರುಗಳಾಗಲಿ, ಯಾವುದೇ ಮಹಾತ್ಮರಾಗಲಿ, ಸತ್ಪುರುಷರಾಗಲಿ, ನಮ್ಮ ಮನೆಗೆ ಅದು ಬಂದಿದ್ರಪ್ಪ ಅಂದ್ರೆ ಅವರನ್ನು ಬಹಳ ಪ್ರೀತಿಯಿಂದ ನೋಡ್ಕೋಬೇಕು ರೀ. ಅವ್ರಿಗೆ ಮನಸ್ಸನ್ನೂ ಆಗದಂಗೆ ಯಾರೂ ನಾವು ನಡ್ಕೊಳಕ್ಕೆ ಹೋಗಬಾರ್ದು. ಅದಕ್ಕೆ ಆ ನಿಡವನಿ ಬಸಲಿಂಗಪ್ಪಗೆ ಪಾರ್ವತಿಯವಾಗ ಎಷ್ಟು ಹೇಳ್ತಾರೆ ಶಿವಯೋಗಿಗಳು, ಬೇಡಪ್ಪ ನಿಮಗೆ ಹಂಗೆ ನಡ್ಕೊಳಕ್ಕೆ ಆಗೋದಿಲ್ಲ, ನನಗೆ ಕರ್ಕೊಂಡು ಹೋಗ್ಬೇಡ್ರಿ ಅಂದರೂ ಸಹಿತ ಹಠ ಹಿಡಿದ್ರು. ಶಿವಯೋಗಿಗಳಾಗಲಿ ಅವರು ಒಮ್ಮೆ ಬ್ಯಾಡ ಅಂದಿದ್ರಪ್ಪ ಅಂದ್ರೆ ಮುಗಿದು ಹೊತ್ತು ಬಿಟ್ಟು ಬಿಡ್ಬೇಕು ಅದನ್ನು. ಹೊಳ್ಳಿ ನಾವಲ್ಲಿ ಭಾಳ ಇದನ್ನು ಮಾಡೋಕ್ಕೆ ಹೋಗಬಾರ್ದಾಗಿತ್ತು. ಈ ಒಂದು ವಿಷಯವನ್ನು ಹೇಳ್ತಾರೆ. ನದಿ ಇಂಗಳಗಾವಿ, ಇದು ಅಥಣಿ ಶಿವಯೋಗಿಗಳ ಜನ್ಮಸ್ಥಳ ಅಂತ ಹೇಳ್ಯಾರೆ, ನಿಮಗೆಲ್ಲ ಹೇಳಿದ್ದೆ ನಾನು. ಮತ್ತು ಅವರ ತಾಯಿಯವರಾದಂಥ ನೀಲಮ್ಮನವರು ಒಂದು ಸಾರಿ ತಮ್ಮ ಮಗನಿಗಾಗಿ ಪ್ರಸಾದವನ್ನು ಮಾಡಿಕೊಂಡು ಬಂದಿದ್ದರಂತ ನೋಡ್ಸು. ಎಡಿ ಎಡಿ ತೊಗೊಂಡು ಬಂದಿದ್ದರು. ಶಿವಯೋಗಿಗಳು ಸ್ನಾನ ಮುಗಿಸ್ಕ್ಯಾರ ಸ್ನಾನ ಮಾಡಾಕತ್ತಿದ್ದರು, ಆ ಪ್ರಸಾದ ಮಾಡಾಕತ್ತಿದ್ದರು. ಆ ಸಮಯದೊಳಗೆ ಈ ಪ್ರಸಾದವನ್ನು ಅವ್ವ ಅವ್ರು ತಂದಾರ ಕಾಂತೈತಿ ಅಂತಂದ್ರವ್ರು. ಹೌದು ಬುದ್ಧಿ, ಇಂಗಳಗಾವಿಯಿಂದ ಅವ್ವವ್ರು ಈ ಪ್ರಸಾದವನ್ನು ತಂದರು ಅಂತ ಹೇಳಿದರು ಶಿವಯೋಗಿಗಳಿಗೆ. ಆವಾಗ ಅಥಣಿ ಶಿವಯೋಗಿಗಳಂದರು, ಮತ್ತು ಈ ಒಂದು ಪ್ರಸಾದವನ್ನು ಯಜಮಾನರಿಗೆ ಸ್ವಲ್ಪ ಕಳಿಸ್ಕೊಡ್ಬೇಕಾಗಿತ್ತಲ್ಲಪ್ಪ ಅಂಥೇಳಿ ಮೃತ್ಯುಂಜಯ ಅಪ್ಪುಗಳ ಮುಂದೆ ಅಂದ್ರಂತ. ಅಷ್ಟು ಅನ್ಗುಡ್ದ ಮೃತ್ಯುಂಜಯ ಅಪ್ಪುಗಳಂದರು, ಬುದ್ಧಿ ನೀವು ಪ್ರಸಾದವನ್ನು ತಗೊಳ್ಳುವಾಗ ಮೋಟಗಿ ಮಠದ ಯಜಮಾನರಿಗೂ ಸಹಿತ ಪ್ರಸಾದವನ್ನು ಕಳಿಸ್ಬೇಕಂತ ಹೇಳಿ ನೀವು ಅಂತೀರಂತ ಗೊತ್ತಿದ್ದೋ ಏನೋ ಗೊತ್ತಿಲ್ಲ, ಅವ್ವವರು ಅವರಿಗೂ ಒಂದು ಬೇರೆ ಎಡಿನ ಮಾಡ್ಕೊಂಡು ಬಂದಾರ. ಇಲ್ಲಿ ಈ ಎಡೆಯನ್ನು ಮುಟ್ಟಿಸಿ ಆ ಮೋಟ್ಕಿ ಮಠದ ಯಜಮಾನರಿಗೂ ಸಹಿತ ಎಡೆಯನ್ನು ಕೊಡಲಿಕ್ಕೆ ತೊಗೊಂಡು ಹೋಗಿದ್ದಾರೆ ಅಂಥೇಳಿ ಮೃತ್ಯುಂಜಯ ಅಪ್ಪುಗಳು ಹೇಳಿದ್ರಂತ. ಇದರ ಮ್ಯಾಲೆ ತಿಳ್ಕೊಳ್ಳಬಹುದು ಏನಂತಂದ್ರೆ, ಮೋಟ್ಕಿ ಮಠದ ಮುರುಗೇಂದ್ರ ಶಿವಯೋಗಿಗಳ ಮ್ಯಾಲೆ ಈ ಗಚ್ಚಿನ ಮಠದ ಅಥಣಿ ಶಿವಯೋಗಿಗಳು ಎಷ್ಟು ಪ್ರೀತಿ ಇದ್ರಂತ ಹೇಳಿಕರ ನೋಡ್ರಿ. ಈ ಮಹಾತ್ಮರೆಲ್ಲರೂ ಸಹಿತ ಕಣ್ಣಿಗೆ ಕಾಣಕ್ಕೆ ಬೇರೆ ಬೇರೆ ಇರ್ತಾರ್ರಿ, ಆದ್ರೆ ಒಳಗವ್ರ ಆತ್ಮಗಳೆಲ್ಲವೂ ಸಹಿತ ಒಂದೇ ಇರ್ತಾವ. ಅದಕ್ಕೆ
ಯತಿ ಸಂಕುಲದ ಯಜಮಾನರಾಗಿ ಕಂಗೊಳಿಸಿದಂತಹ ಮೋಟ್ಕಿ ಮಠದ ಮುರುಗೇಂದ್ರ ಅಪ್ಪನವರು, ಗಚ್ಚಿನ ಮಠದ ಮುರುಗೇಂದ್ರ ಶಿವಯೋಗಿಗಳು ಎಷ್ಟೊಂದು ಅವಿನಾಭಾವವಾದಂತಹ ಸಂಬಂಧವನ್ನು ಹೊಂದಿದ್ದರು ಅಂಥೇಳಿ ಈ ಒಂದು 26ನೇ ಅಧ್ಯಾಯದೊಳಗೆ ನಮ್ಮೆಲ್ಲರಿಗೂ ಸ್ನೇಹಿತ ತಿಳಿಸಿ ಹೇಳ್ತಾರೆ.